ಹಲೋ ಹಾಯ್ ನಮಸ್ತೆ ನಾನು ಆರ್ಯ ಮಲ್ಲಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ ಇದರಿಂದ ನನ್ನ ಎಲ್ಲ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಫೇಸ್ಬುಕ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನನ್ನ ಫಾಲೋ ಮಾಡಬಹುದು ಹಾಗೇನೆ ಯಾರಿಗಾದರೂ 2D ಡ್ರಾಯಿಂಗ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ನೀವು ಬೇರೆ ಕಡೆ ಏನು ಅಮೌಂಟ್ ಕೊಡ್ತೀರೋ ಅದಕ್ಕಿಂತ 50-60% ಡಿಸ್ಕೌಂಟ್ ಅಲ್ಲಿ ನಿಮಗೆ 2D ಡ್ರಾಯಿಂಗ್ ಸಿಗುತ್ತೆ ನನಗೆ ವಾಟ್ಸ್ಆಪ್ ಆರು ಮಾಡಬಹುದು ಅಥವಾ ಕಾಂಟ್ಯಾಕ್ಟ್ ಆರು ಮಾಡಬಹುದು ಸ್ನೇಹಿತರೆ ಸೋ ಹಾಗೇನೆ ಈ ಒಂದು ವಿಡಿಯೋದಲ್ಲಿ 29x39 ಈಸ್ಟ್ ಫೇಸಿಂಗ್ ಫ್ಲೋರ್ ಪ್ಲಾನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ವಾಸ್ತು ಪ್ರಕಾರವಾಗಿ ಹಾಗೇನೆ ಇದು ಬಂದ್ಬಿಟ್ಟು ಕ್ಲೈಂಟ್ ಇದು ಸೋ ನಾನೇ ಪ್ಲಾನ್ ಮಾಡ್ತಾ ಇದ್ರೆ ನಂದೇ ಐಡಿಯಾ ಇರುತ್ತೆ ಸೋ ಅದರಿಂದ ಬೇರೆಯವರದು ಒಬ್ಬೊಬ್ಬರದು ಒಂದೊಂದರ ಐಡಿಯಾ ಇರುತ್ತಲ್ವಾ ಅದಕ್ಕೋಸ್ಕರ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಬಹುದು ಸೋ ಅದರಿಂದ ನಾನು ಕ್ಲೈಂಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಸ್ನೇಹಿತರೆ ಸೋ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ದಿಕ್ಕುಗಳು ನೋಡ್ಕೊಳ್ಳೋಣ ಇದು ಈಸ್ಟು ನಾರ್ತು ವೆಸ್ಟು ಸೌತು ಸೋ ಇದು ನಾರ್ತು ಸೌತು ವೆಸ್ಟು ಇದು ಈಸ್ಟು ಸೋ ಫಸ್ಟ್ ಬಂದ್ಬಿಟ್ಟು ಎಂಟ್ರೆನ್ಸು ಇದು ಈಸ್ಟ್ ಫೇಸಿಂಗ್ ಎಂಟ್ರೆನ್ಸು ಮೈನ್ ಡೋರ್ ಬಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಈ ಕಡೆ ಇಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಯಾಕೆಂದರೆ ಎಕ್ಸಾಕ್ಟ್ ಕಾರ್ನರಲ್ಲಿ ಬರಬಾರ್ದು ಅಂದರೆ ಏನು ಅಂಥದ್ದೇನು ತೊಂದರೆ ಏನಿಲ್ಲ 50-50 ಅಂದರೆ ಪಾಸಿಟಿವ್ ಎನರ್ಜಿನೂ ಇಲ್ಲ ಅಥವಾ ನೆಗೆಟಿವ್ ಎನರ್ಜಿನೂ ಇರಲ್ಲ 50-50 ಇರುತ್ತೆ ಆದ್ರಿಂದ ನೀವು ಸ್ವಲ್ಪ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಬಿಡೋಕ್ಕಾದ್ರೂ ಟ್ರೈ ಮಾಡಿ ಈ ಕಡೆ ಇಲ್ಲಿ ಇಲ್ಲಿ ಬರೋಕ್ಕಾದ್ರೂ ಟ್ರೈ ಮಾಡಿ ತುಂಬ ಎಕ್ಸಾಕ್ಟ್ ಕಾರ್ನರಲ್ಲಿ ಬೇಡ ಸೊ ಇದು ಬಂದ್ಬಿಟ್ಟು ಇಲ್ಲಿ ಚಿಕ್ಕದೊಂದು ಸಿಟ್ಔಟ್ ಇದು ತೋರಿಸ್ತೀನಿ ಇದು ಬಂದ್ಬಿಟ್ಟು ಸಿಟ್ಔಟು ಇದನ್ನು ಬೇಕಾದ್ರೆ ನೀವು ತೆಗಿಬೋದು ತೆಗೆದ್ರೆ ತುಂಬ ದೊಡ್ಡದು ಹಾಲೆ ಆಗುತ್ತೆ ಇದು ಸೊ ಇದು ಬಂದ್ಬಿಟ್ಟು 5 ಫೀಟ್ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಹಾಲು ಹಾಲು ಬಂದ್ಬಿಟ್ಟು 12x16 ಫೀಟ್ ಇದೆ ಇದು ತುಂಬ ದೊಡ್ಡದೇ ಹಾಲು ಆ್ಯಕ್ಚುಲಿ ಇದು ಸೊ ನೆಕ್ಸ್ಟ್ ಪೂಜಾ ರೂಮ್ ಬಂದ್ಬಿಟ್ಟು ಸ್ವಲ್ಪ ಯೂನಿಕ್ ಆಗಿದೆ ಯಾಕೆಂದರೆ ಇಲ್ಲಿ ಪೂಜಾ ರೂಮ್ ಬಂದ್ಬಿಟ್ಟು 5x5 ಬರುತ್ತೆ ಸೊ ಇಲ್ಲಿ 2 ಫೀಟು ಜಸ್ಟ್ ಓಡಾಡಲಿಕ್ಕೆ ಅಂದರೆ ದೇವಸ್ಥಾನಗಳಲ್ಲಿ ನೀವು ಸುತ್ತಾಗ್ತಿರಲ್ವ ಸೊ ಆ ರೀತಿ ಇದನ್ನು ಮಾಡಿದ್ದಾರೆ ಇದೊಂದು ಚೆನ್ನಾಗಿದೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು 5x5 ಇದೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಬಾತ್ರೂಮು ಇದು ಬಂದ್ಬಿಟ್ಟು 6.10 ಇಂಚ್ ಇದೆ ಹಾಗೆ ಅಗಲ ಕೂಡ 6.10 ಇಂಚ್ ಇದೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಇದು ಸುಮ್ಮನೆ ಒಂದು ಸ್ಟೋರೇಜ್ ಥರ 3 ಫೀಟ್ ಬೈ 7.8 ಫೀಟ್ ಇದೆ ಇದು ಇದು ಮೈನ್ ಡೋರ್ ಬಂದ್ಬಿಟ್ಟು ಈ ಕಡೆಯಿಂದ ಇರುತ್ತೆ ಇದೆರಡಕ್ಕೂ ಈ ಕಡೆಯಿಂದ ಎಂಟ್ರಿ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ದೊಡ್ಡದಿದು 15x10.8 ಇಂಚ್ ಇದೆ ಇದು ಸೊ ಇಲ್ಲೊಂದು ಚಿಕ್ಕದೊಂದು ಬಾತ್ರೂಮ್ ಇದೆ ಇದು 5.6 ಫೀಟ್ x 5.10 ಫೀಟ್ ಇದೆ ಇದು ಇನ್ನೊಂದು ಲಿಫ್ಟಿಗೂ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿದರೆ ನೀವು ಬೇಕಾದರೆ ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು ನೀವು ಏನಾದರೂ ನೀವು ಲಿಫ್ಟ್ ಹಾಕಲ್ಲ ಅಂತ ಹೇಳಿದ್ರೆ 5.5 ಫೀಟ್ ಇದೆ ಇದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇರ್ಕೇಸ್ ಬಂದ್ಬಿಟ್ಟು ಯಾವಾಗಲೂ ಈ ಕಡೆಯಿಂದ ಹತ್ತುಬಿಟ್ಟು ಈ ಕಡೆ ನೀವು ರಿಟರ್ನ್ ಬರಬೇಕಾದ್ರೆ ನೀವು ನಾರ್ತ್ ಫೇಸಿಂಗಲ್ಲಿ ಬರಬೇಕು ಅಥವಾ ಈ ಕಡೆಯಿಂದ ಏನಾದ್ರು ಇಡೋದಾದರೆ ನೀವು ವೆಸ್ಟಿಗೆ ಹೋಗ್ಬಿಟ್ಟು ಈಸ್ಟ್ ಫೇಸಿಂಗ್ ಇರಬೇಕು ನೀವು ಈ ಕಡೆಯಿಂದನಾದರೂ ಹತ್ತಿ ಅಥವಾ ಈ ಕಡೆಯಿಂದನಾದರೂ ಹತ್ತಿ ಏನು ತೊಂದರೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಕಿಚನ್ ಬಂದ್ಬಿಟ್ಟು 13.0 ಫೀಟ್ x 8.6 ಫೀಟ್ ಬರುತ್ತೆ ಇದು ಇದು ಕೂಡ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ದೊಡ್ಡದಾಗೇ ಇದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಇನ್ನೂ ಚೆನ್ನಾಗಿರೋದು ಬಟ್ ಇಲ್ಲಿ ಗ್ಯಾಪು ಬಿಟ್ಟಿದ್ದೀವಿ ನೀವು ಬೇಕಾದ್ರೆ ಈ ಗ್ಯಾಪನ್ನು ಸ್ಕಿಪ್ ಮಾಡ್ಬೋದು ಅಂದರೆ ಜಸ್ಟ್ ದೇವ್ರ ಮನೆ ಸಪ್ರೇಟಾಗಿ ಇಡ್ತಾರೆ ಗೊತ್ತಿರುತ್ತಲ್ಲ ಆ ರೀತಿ ಮಾಡ್ಬೋದು ಇದು ಇವರು ಒಂದು 4 ಫೀಟು ಎಕ್ಸ್ಟ್ರಾ ಇಟ್ಟಿದ್ದಾರೆ ಇದು ನೆಕ್ಸ್ಟ್ ಬಂದು ಸ್ನೇಹಿತರೆ ಫಸ್ಟ್ ಫ್ಲೋರ್ ಡ್ರಾಯಿಂಗ್ ತೋರಿಸ್ತೀನಿ ನಿಮಗೆ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು ಇಲ್ಲಿ ಬಂದ್ಬಿಟ್ಟು ಮೇಲ್ಗಡೆಯವರು ದೇವ್ರ ಮನೆ ಬರುತ್ತಲ್ವಾ ಆ ಜಾಗನ ಖಾಲಿ ಬಿಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಕೂಡ ಇದು ಕಟ್ ಮಾಡಿದ್ದಾರೆ ಸೊ ನೀವು ಬೇಕಾದರೆ ಇದನ್ನು ಕ್ಲೋಸ್ ಮಾಡ್ಬೋದು ಗ್ರೌಂಡ್ ಫ್ಲೋರಲ್ಲಿ ಇದರಿಂದ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಕೂಡ ನೀವು ಕ್ಲೋಸ್ ಮಾಡ್ಬೋದು ಸೊ ಇಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಹೊರಗಡೆ ಬರ್ತೀರಾ ಇಲ್ಲಿ ಬರ್ತೀರಾ ಅಥವಾ ಈ ಕಡೆ ಸೈಡ್ ಬರ್ತೀರಾ ಸೊ ಇಲ್ಲಿ ಬಂದರೆ ನಿಮಗೆ ನೆಕ್ಸ್ಟು ಹಾಲ್ ಸಿಗುತ್ತೆ ದೊಡ್ಡದು ಇದು ಸುಮ್ಮನೆ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಟಿದ್ದಾರೆ ಸೊ ಇದನ್ನು ನೀವು ಬೇಕಾದರೆ ಸ್ಕಿಪ್ ಮಾಡ್ಬೋದು ಇದು ಬಂದ್ಬಿಟ್ಟು ದೊಡ್ಡ ಹಾಲ್ ಇದು 20x16 ಇದೆ ಇಲ್ಲಿ ಹೊರಗಡೆ ಬಾಲ್ಕನಿಗೆ ಹೋಗೋಕೆ ಕೂಡ ಇಲ್ಲಿ ದಾರಿ ಇದೆ ಹಾಗೆ ಇಲ್ಲಿ ಪೂಜಾ ರೂಮ್ನ ಕ್ಲೋಸ್ ಮಾಡ್ಕೊಂಡ್ರೆ ತುಂಬ ದೊಡ್ಡ ಹಾಲ್ ಆಗುತ್ತೆ ನೆಕ್ಸ್ಟ್ ಇಲ್ಲೊಂದು ಬಂದ್ಬಿಟ್ಟು ಬೆಡ್ರೂಮ್ ಇದೆ ಬೆಡ್ರೂಮಲ್ಲಿ ಕೂಡ ನೀವು ಇದು 13x10.6 ಇಂಚ್ ಬರುತ್ತೆ ಸೊ ಇಲ್ಲಿ ವಾರ್ಡ್ರೋಫು ಈ ಕಡೆ ಸೈಡ್ ಇದೆ ನೋಡಿ ಇದು ಬಂದ್ಬಿಟ್ಟು ಸೌತಿಗೆ ಫೇಸಿಂಗ್ ಆಗಿದೆ ಇದು ನೆಕ್ಸ್ಟು ಸೇಮ್ ಲಿಫ್ಟು ಆಮೇಲೆ ಬಾತ್ರೂಮು ಇದು ಸೈಜ್ ಎಲ್ಲ ಸೇಮ್ ಇದೆ ಮತ್ತೆ ಹೇಳಕ್ಕೆ ಹೋಗಲ್ಲ ನಾನು ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮು ಇದು ಸೇಮ್ ಇದೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಏನಿತ್ತು ಅದೇ ರೀತಿ ಇದೆ 15x10.8 ಫೀಟ್ ಇದೆ ಇದು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ಗೆ ಇದು 12x11.6 ಫೀಟ್ ಬರುತ್ತೆ
ಇದು ಕೂಡ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ, ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ ಆಕ್ಚುಲಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ನೊಂದು ಫ್ಲೋರ್ ತೋರಿಸ್ಬಿಡ್ತೀನಿ. ಸೆಕೆಂಡ್ ಫ್ಲೋರು ಇದು ಬಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ, ಅಂದರೆ ಬರೀ ಒಂದು ರೂಮ್ ಬರೋ ಥರ ಅಷ್ಟೇ ಇದು, ಡಿಸೈನಿಂಗ್ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಅಷ್ಟೇ, ನೀವು ಇಲ್ಲಿಂದ ಇಲ್ಲಿಂದ ಎಂಟ್ರಿ ಹಾಕ್ತೀರಿ ಅಥವಾ ಇಲ್ಲಿಂದ ಎಂಟ್ರಿ ಹಾಕ್ತೀರಾ ನೀವು. ಸೊ ಇಲ್ಲಿ ಚಿಕ್ಕದೊಂದು ಲಿಫ್ಟ್ ಇದೆ, ಇದು ಸುಮ್ಮನೆ ಖಾಲಿ ಬಿಡಬೇಕಾಗತ್ತೆ, ಇಲ್ಲಿ ಆಪ್ಷನ್ ಇಲ್ಲ ಇಲ್ಲಿ. ಸೊ ಅದರಿಂದ ಕೆಳಗೆ ಬೇಕಾದ್ರೆ ನೀವು ಇಲ್ಲಿ ಏನು 7 ಫೀಟಿಗೆ ನೀವು ಲಿಂಟ್ಲ್ ಸೈಡಲ್ಲಿ ಇದು ಓಪನ್ ಮಾಡ್ಕೊಂಡು ಸ್ಟೋರೇಜ್ ಥರ ನೀವು ಯೂಸ್ ಮಾಡ್ಬೋದು ಬೇಕಂದರೆ. ಸೊ ನೆಕ್ಸ್ಟ್ ಇದೊಂದು ಬೆಡ್ರೂಮ್ ಇದೆ, ಇಲ್ಲಿ ಬೆಡ್ರೂಮ್ ಅಥವಾ ಹಾಲು ಏನು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು 12.2x15 ಫೀಟ್ ಇದೆ. ಇದೊಂದು ಬೆಡ್ರೂಮು ಅಥವಾ ಹಾಲ್ ಆಗಿ ಯೂಸ್ ಮಾಡ್ಬೋದು, ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಯೂಸ್ ಮಾಡ್ಬೋದು. ಸೊ ಅಷ್ಟೇ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.